ಮೈಸೂರು ಪಾಲಿಕೆ ಆಯುಕ್ತೆಯ ರಾಜೀನಾಮೆಯನ್ನು ನಾವು ಅಂಗೀಕರಿಸಲ್ಲ ಅಂತ ಸಚಿವ ಎಸ್ಟಿ ಸೋಮಶೇಖರ್ ಪ್ರತಿಕ್ರಿಯಿಸಿದ್ದಾರೆ. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಹೇಳಿಕೆ. ಆಯುಕ್ತೆ ಶಿಲ್ಪಾ ನಾಗ್ ಪಾಲಿಕೆಯಲ್ಲಿ ಉತ್ತಮವಾಗಿ ಕೆಲಸ ಮಾಡುತ್ತಿದ್ದಾರೆ, ಅವರ ರಾಜೀನಾಮೆಯನ್ನು ಅಂಗೀಕರಿಸೋದಿಲ್ಲ ಅಂದಿದ್ದಾರೆ ಸಚಿವ ಎಸ್ಟಿ ಸೋಮಶೇಖರ್. ಡಿಸಿ ಕಿರುಕುಳ ವಿಚಾರ ಸಿಎಂ ಗಮನಕ್ಕೂ ತರಲಾಗಿದೆ, ನಾಳೆ ಮೈಸೂರಿಗೆ ತೆರಳಿ ಪರಿಶೀಲಿಸಿ ಎಲ್ಲ ಸರಿಪಡಿಸ್ತೀವಿ ಅಂದಿದ್ದಾರೆ ಸಚಿವ. ಶಿಲ್ಪಾ ನಾಗರ್ ಅವರು ಅತ್ಯಂತ ಪ್ರಾಮಾಣಿಕ ದಕ್ಷ ಅಧಿಕಾರಿ, ಯಾವ ಕಾರಣಕ್ಕೂ ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡಿಸೋದಿಲ್ಲ. ಪ್ರಾಮಾಣಿಕವಾಗಿ ಕಾರ್ಪೊರೇಷನ್ನಲ್ಲಿ ಅವರ ಲಿಮಿಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ತಾನೇ ಗೊತ್ತಾಯ್ತು ನನಗೆ ಮಾನಸಿಕವಾಗಿ ಹಿಂಸೆ ಅಂತೇಳಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ. ಏನು ಡಿಸೈಡ್, ನಾಳೆ ಮುಖ್ಯ ಕಾರ್ಯದರ್ಶಿಗಳು ಕೂಡ ಮೈಸೂರು ರಿವ್ಯೂಗೆ ಹೋಗ್ತಿದ್ದಾರೆ, ಏನು ಡಿಸೈಡ್ ಮಾಡ್ತಾರೆ ನಾಳೆ ನೋಡೋಣ. ಕಳೆದ ವಾರ ನನಗೂ ಕೂಡ ಕಾರ್ಪೊರೇಷನ್ ಕಮಿಷನರು ಮಾಹಿತಿ ಕೊಟ್ಟಿದ್ದರು, ಯಾವುದೇ ದುಡುಕೋದು ಅವಶ್ಯಕತೆ ಇಲ್ಲ. ಮುಖ್ಯ ಕಾರ್ಯದರ್ಶಿಗಳಿಗೆ ರಮಣ್ ರೆಡ್ಡಿ ಸಾಹೇಬರಿಗೆ ನಾನು ಗಮನಕ್ಕೆ ತರ್ತೇನೆ ಅಂತಕ್ಕಂಥದ್ದು ಹೇಳಿದ್ದೇನೆ. ನಾಳೆ ಬೆಳಿಗ್ಗೆ ಮೈಸೂರಿಗೆ ವಿಸಿಟ್ ಮಾಡ್ತಾ ಇದ್ದೇನೆ 10 ಗಂಟೆಗೆ. ಅದು ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ಸಾಲ್ವ್ ಮಾಡ್ತಕ್ಕಂಥ ಅದು ಮಾಡಿದೆ. ಈಗ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೆ. ಶಿಲ್ಪಾ ನಾಗರ್ ಅವರು ಅತ್ಯಂತ ಪ್ರಾಮಾಣಿಕ ದಕ್ಷ ಅಧಿಕಾರಿ, ಯಾವ ಕಾರಣಕ್ಕೂ ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡಿಸೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.